ನಮಸ್ಕಾರ ಎಲ್ರಿಗೂ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಸದ್ಯ ನಮ್ಮ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಸರಿ ಇಲ್ಲ. ಸ್ಟ್ರೈಟ್ ಆಗಿ ಹೇಳ್ಬೋದು, ಇದು ಜನಗಳಿಗೋಸ್ಕರ ನಮ್ಮ ಕರ್ನಾಟಕನ ಉದ್ಧಾರ ಮಾಡ್ತೀನಿ ಅಂತ ಸಿ ಎಂ ಆದವರು ಇರ್ಬೋದು ಅಥವಾ ಬೇರೆ ಬೇರೆ ಪಾರ್ಟಿಗಳಿರ್ಬೋದು, ಯಾರೂ ಮಾಡ್ತಿರೋ ಕೆಲಸ ಸರಿ ಇಲ್ಲ. ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿ 5 ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಒಂದು. ಅದು ಅಷ್ಟು ಎತ್ತರದಲ್ಲಿದೆ, ಅದನ್ನು ಅಷ್ಟೇ ಘನತೆಯಲ್ಲಿ ಉಳಿಸೋದು ನಮ್ಮ ಕರ್ತವ್ಯ ಕೂಡ. ಏನಾಗ್ತಾ ಇದೆ, ಪ್ರತಿ ದಿನ ಬಂದ್ಕೊಂಡು ಹೇಳ್ತಾರೆ ರೆಸಾರ್ಟ್ನಲ್ಲಿದ್ದೀವಿ, ರಾಜಕೀಯ ಮಾಡ್ತಾ ಇದ್ದೀವಿ. ನಮಗೆ ಬೇಕಾಗಿಲ್ಲ ರೀ ಇದು, ಈ ರಾಜಕೀಯ ನಮಗೆ ಬೇಕಾಗಿಲ್ಲ. ಸ್ಟ್ರೈಟ್ ಆಗಿ ಹೇಳ್ತೀನಿ, ಈ ರಾಜಕೀಯ ಸರಿ ಇಲ್ಲ. ಇದು ಯಾವ ಪಕ್ಷ ಯಾವ ಪಾರ್ಟಿ ಏನು ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ ಅಂತೆ, ಬಿ ಜೆ ಪಿ ಅಂತೆ, ಜೆ ಡಿ ಎಸ್ ಅಂತೆ, ಇನ್ಯಾರೋ ಅಂತೆ, ಇದೆಲ್ಲ ನಮಗೆ ಬೇಕಾಗಿಲ್ಲ. ಈ ವಿಡಿಯೋನ ನೀವು ಇಷ್ಟಪಡೋದಾದ್ರೆ ಶೇರ್ ಮಾಡಿ. ಇದು ಸಿ ಎಂಗೂ ಹೋಗ್ಬೇಕು, ಬೇರೆ ಪಾರ್ಟಿಯವರಿಗೂ ಹೋಗ್ಬೇಕು. ಇಲ್ಲಿ ಯಾರ್ಯಾರು ಏನೇನು ಬೇಳೆ ಬೇಯಿಸ್ಕೊಂತ ಇದಾರಲ್ಲ, ಅದು ಅವ್ರಿಗೆ ಹೋಗ್ಬೇಕು. ಅದು ತುಂಬಾ ಬೇಜಾರಾಗ್ತಿದೆ. ಬೆಳಿಗ್ಗೆ ಟಿವಿ ನೋಡ್ತಾ ಇದ್ದೀನಿ, ರೆಸಾರ್ಟ್ ನಲ್ಲಿ ಇದ್ಕೊಂಡು ಎಣ್ಣೆ ಹೊಡ್ಕೊಂಡು ಅವರವರೇ ಗಲಾಟೆ ಮಾಡ್ಕೊಂಡಿದಾರಂತೆ. ಮಹಾತ್ಮ ಗಾಂಧೀಜಿ ಹೇಳ್ತಾರೆ ಎಣ್ಣೆ ಡ್ರಿಂಕ್ಸ್ ಮಾಡಬಾರದು ಅಂತ ಹೇಳ್ತಾರೆ, ಆದ್ರೆ ಇವರು ನಮಗೆ ಅದನ್ನ ಫ್ಲೆಕ್ಸ್ಗಳಲ್ಲಿ, ಬ್ಯಾನರ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಕೊಂಡು ಶೋ ಮಾಡಿಕೊಂಡು ತೋರಿಸ್ಕೊಂಡು ಇವರೇ ಒಳಗೊಳಗೆ ಹೋಗಿ ರಾಜಕೀಯ ಮಾಡ್ತಾರೆ. ನಿಮ್ದೇನಾದ್ರೂ ಕಮೆಂಟ್ಸ್ ಇದ್ರೆ ಖಂಡಿತವಾಗಿ ಕಮೆಂಟ್ಸ್ ಹಾಕಿ, ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇದು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೂ ಹೋಗಿ ಮುಟ್ಟಬೇಕು. ನನ್ನ ಇಂಟೆನ್ಷನ್ ಏನಂತ ಹೇಳಿದ್ರೆ, ಇಂಥ ಹೊಲಸು ರಾಜಕೀಯದಿಂದ ನಮಗೇನು ಸಿಗ್ತಾ ಇದೆ? ನಾವೆಲ್ಲೆಲ್ಲೋ ಇರ್ತೀವಿ, ಇವ್ರು ಎಲೆಕ್ಷನ್ ಬಂದ ತಕ್ಷಣ ಅವ್ರಿಗೆ ಓಟ್ ಹಾಕ್ತೀವಿ, ಊರಿಗೆ ಹೋಗ್ತೀವಿ, ಅವ್ರನ್ನ ಗೆಲ್ಲಿಸ್ತೀವಿ, ಇಷ್ಟೆಲ್ಲ ಮಾಡಿ ಈಗ ಎಷ್ಟು ವಾರಗಳಿಂದ ರೆಸಾರ್ಟ್ ರಾಜಕೀಯ, ಅದು ಇದು, ಆ ರಾಜಕೀಯ, ಈ ರಾಜಕೀಯ ಅಂತ ಹೋಗ್ತಾ ಇದಾರಲ್ಲ. ಕರ್ನಾಟಕದ ಜನಗಳ ಪರಿಸ್ಥಿತಿ ಏನು, ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನು? ಅವ್ರಿಗೆ ಸಿ ಎಂ ಬೇಕು, ಇವರಿಗೆ ಮತ್ತೇನೋ ಸೀಟ್ ಬೇಕು, ಇಷ್ಟೆಲ್ಲ ಸೀಟ್ ಒದ್ದಾಡೋದಾದ್ರೆ ಇವ್ರೇನಕ್ ಬೇಕು? ನಮಗಿದ್ ಬೇಕಾಗಿಲ್ಲ. ಯಾವತ್ತೋ ಒಂದ್ಸಲ ಉಪೇಂದ್ರ ಅವರು ಹೇಳಿದ್ರು, ಯಾವುದು ಒಂದು ಸೂಪರ್ ಸಿನಿಮಾದಲ್ಲಿ ಹೇಳ್ಬಿಟ್ಟಿದ್ರು, ಅವ್ರವ್ರ ಜಾಗನ ಅವ್ರವ್ರು ಮಾರ್ಬಿಡಿ ಅಂತ. ಅದನ್ನ ಮಾಡೋದೇ ಬೆಸ್ಟ್, ಎಷ್ಟೋ ಬೆಟರ್ ಇದು. ಆಗಲಾದ್ರೂ ಬುದ್ಧಿ ಬರುತ್ತೇನೋ. ಯಾರ್ಯಾರಿಗೋ ಕೋಟಿಗಟ್ಟಲೆ ಹಣನ ಕೊಡ್ತೀವಿ ಬನ್ನಿ ನಮ್ಮ ಪಕ್ಷಕ್ಕೆ ಅಂತೇಳಿ, ಆ ಕೋಟಿಗಟ್ಟಲೆ ದುಡ್ಡು ಎಲ್ಲಿಂದ ಬಂತ? ಹಾಗಾದ್ರೆ ಕರ್ನಾಟಕ ಇರ್ಬೋದು ಅಥವಾ ಬೇರೆ ರಾಜ್ಯಗಳ ರಾಜಕೀಯ ಇರ್ಬೋದು, ಆದ್ರೆ ಬೇರೆ ಎಲ್ಲ ರಾಜ್ಯಗಳಿಗಿಂತ ನಮ್ಮ ರಾಜಕೀಯ ಸ್ಥಿತಿ ಬಹಳ ಹೊಲಸಾಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಮುಖ್ಯವಾಗಿ ಅವ್ರೇನ್ ಮಾಡ್ತಾರೋ ಗೊತ್ತಿಲ್ಲ. ಜನಗಳಾದ ನಾವು ನಮ್ಮ ರಾಜ್ಯನ ರಕ್ಷಣೆ ಮಾಡ್ಕೋಬೇಕು, ನಮ್ಮ ರಾಜ್ಯಕ್ಕೆ ನಾವು ನಾವು ಅಭಾರಿಗಳಾಗಿರ್ಬೇಕು. ನಮ್ಮ ರಾಜ್ಯನ ನಮ್ಗೆ ಈ ಪಕ್ಷಗಳು ಯಾವುದು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ, ಇವರು ಬೇಕಾಗಿಲ್ಲ. ಪ್ರೀತಿಯಿಂದ ಜನಗಳೆಲ್ಲ ಒಟ್ಟಾಗಿ ಇವರೆಲ್ಲರಿಗೂ ಬುದ್ಧಿ ಕಲಿಸ್ಬೇಕು. ನಮ್ಮ ನಮ್ಮ ರಾಜಕೀಯ, ನಮ್ಗೆ ಈ ರಾಜಕೀಯನೇ ಬೇಡ, ನಾವೆಲ್ಲ ಒಗ್ಗಟ್ಟಾಗಬೇಕು. ಇಂಥ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿನೂ ಮಟ್ಟ ಹಾಕ್ಲೇಬೇಕು. ಇವ್ರಿಗೆ ನಾವು ಯಾರು ಸಪೋರ್ಟ್ ಮಾಡಬಾರ್ದು. ಇವ್ರು ಏನ್ ಬೇಕಾದ್ರೂ ಮಾಡ್ಕೊಂಡು ಸತ ಹಾಳಾಗಿ ಹೋಗ್ಲಿ. ಕರೆಕ್ಟ್ ತಾನೆ, ಎಲ್ಲೋ ಎಣ್ಣೆ ಹೊಡಿತಾರೆ, ಯಾರನ್ನೋ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ರಾಜಕೀಯ ಸ್ಥಿತಿನೇ ಅಂದ್ರೆ ಒಂದು ಒಂದು ಪ್ರತಿಯೊಬ್ಬರಿಗೂ ಒಂದೊಂದು ಇನ್ಸ್ಪೈರ್ ಆಗಿರ್ಬೇಕು. ಅದು ಆಗ್ತಾ ಇಲ್ಲ, ಅದು ಇನ್ನೇನೋ ಬೇರೆ ತರ ಹೋಗ್ತಾ ಇದೆ. ನಮ್ಮ ಕರ್ನಾಟಕನ ಹೇಳ್ತಾರೆ ಕರು ನಾಡು ಅಂತ, ಅಂದ್ರೆ ಕೆಂಪು ಮಣ್ಣಿನ ನಾಡು ಅಂತ. ಅಂದ್ರೆ ಇನ್ನೊಂದು ಡಿಕ್ಷನರಿ ಲೆವೆಲ್ ಅಲ್ಲಿ ಹೋಗಿ ಥಿಂಕ್ ಮಾಡೋದಾದ್ರೆ ಎತ್ತರದ ಪ್ರದೇಶ ಅಂತ ಕರೀತಾರೆ. ಇದು ಎತ್ತರ ಹೋಗ್ತಾ ಇಲ್ಲ, ನಾವು ತುಂಬಾ ಡೌನ್ ಆಗ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವೆಲ್ಲರೂ ಪ್ರತಿಯೊಬ್ರು ನಿಮ್ಗೆ ಏನೇನು ಅನಿಸಿಕೆ ಇದೆಯೋ ಅದನ್ನ ಗೌರ್ಮೆಂಟ್ಗೆ ಮುಟ್ಟೋ ತನಕ ಹೋರಾಡಬೇಕು. ಇವರ ರಾಜಕೀಯ ಪರಿಸ್ಥಿತಿಗಳನ್ನು ಕೇಳ್ಕೊಂಡು ನಮಗೇನಾಗಬೇಕಾಗಿಲ್ಲ. ನಮ್ಮನ್ನ ಕಾಯುವರು ಯಾರು? ಹಾಗಾದ್ರೆ ನಾವು ಸಿ ಎಂ ಮಾಡಿದ್ದೀವಿ, ಅವ್ರನ್ನ ಎಮ್ ಎಲ್ ಎ ಮಾಡಿದ್ದೀವಿ, ಏನೋ ಮಾಡಿದ್ದೀವಿ, ನಮ್ಮನ್ನು ಕಾಪಾಡ್ತಾರೆ ಹಾಗೆ ಹೀಗೆ ಅಂತ ಮಾಡಿದ್ದಾರೆ. ನಮ್ಮ ಪರಿಸ್ಥಿತಿ ಏನು, ಕರ್ನಾಟಕದ ಪರಿಸ್ಥಿತಿ ಏನು, ಬೇರೆ ಬೇರೆ ಜನಗಳ ಪರಿಸ್ಥಿತಿಯನ್ನು, ಸಾಮಾನ್ಯ ಜನದ ಪರಿಸ್ಥಿತಿಯನ್ನು, ಇವರೆಲ್ಲ ಒಳ್ಳೆ ದುಡ್ಡು ಮಾಡಿಕೊಂಡ್ರು, ರೆಸಾರ್ಟ್ ಅಲ್ಲಿ ಇರ್ತಾರೆ, ಒಳ್ಳೆ ಊಟ ಮಾಡ್ತಾರೆ, ಒಂದ್ ದಿನಕ್ಕೆ 30,000-40,000 ಖರ್ಚು ಮಾಡ್ತಾರೆ, ಹಾಗಾದ್ರೆ ನಮ್ಮ ಪರಿಸ್ಥಿತಿಗಳೇನು? ಇದನ್ನ ಥಿಂಕ್ ಮಾಡ್ಬೇಕು ಪ್ರತಿಯೊಬ್ಬನು, ಇದ್ರ ಬಗ್ಗೆ ಹೋರಾಡ್ಲೇಬೇಕು. ಈ ರಾಜಕೀಯ ಸರಿ ಇಲ್ಲ, ಇಲ್ಲಿ ನಮ್ಗೆ ಯಾವ ಗೌರ್ಮೆಂಟ್ ಬೇಕಾಗಿಲ್ಲ, ನಮಗ್ ನಾವೇ ನೋಡ್ಕೊಂಡು ಹೋಗ್ತೀವಿ ಅನ್ನೋ ತರ ಏನಾದ್ರೂ ಬದಲಾವಣೆ ಆಗ್ಬೇಕು. ಈ ಬದಲಾವಣೆಗೆ ಯಾವ್ದಾದ್ರು ಒಂದು ಹ್ಯಾಶ್ಟ್ಯಾಗ್ ಮೂಲಕ ಶೋರ್ ಅಂದ್ರೆ ಆದಷ್ಟು ಬೇಗ ನಮ್ಗೆ ನಾವೇ ಏನಾದ್ರೂ ಒಂದು ಹೊಸತನದಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. ಉಪೇಂದ್ರ ಅವರು ನನಗೆ ಹೇಳಿದ್ದು, ಲಾಸ್ಟ್ ಟೈಮ್ ಹೇಳಿದ್ದು, ತುಂಬಾ ಇಷ್ಟ ಆಯ್ತು. ಆ ತರ ಕಾನ್ಸೆಪ್ಟ್ ಏನಾದ್ರೂ ಮತ್ತೆ ಬರ್ಲಿ, ಎಲ್ಲರೂ ಸಪೋರ್ಟ್ ಮಾಡೋಣ. ಇದು ಸರಿ ಇಲ್ಲ, ಇದು ಬದಲಾಗ್ಲೇಬೇಕು.